ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನು ಶರ್ಮಿತಾ ಶೆಟ್ಟಿ ಇವತ್ತು ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗುವಂತ ಒಂದು ಘಟನೆ ನಡೆಯಿತು ಅದು ಪುಣೆಯ ಸರಂ ಇನ್ಸ್ಟಿಟ್ಯೂಟ್ ನಲ್ಲಿ ನಡೆದಂತ ಬೆಂಕಿಯ ಅವಘಡ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕೋವಿಶೀಲ್ಡ್ ಲಸಿಕೆ ಅಲ್ಲೇ ಉತ್ಪಾದನೆ ಆಗ್ತಿರೋದ್ರಿಂದ ಒಂದರ ಆತಂಕ ಆಯಿತು ಈಗ ಸರಂ ಕಂಪನಿ ಅಗ್ನಿ ದುರಂತ ಪ್ರಕರಣ ಏನಿತ್ತು ಐವರು ನೌಕರರು ಸಾವನ್ನಪ್ಪಿದ್ದಾರೆ ಅಂತ ಅಪ್ಡೇಟ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಅಲ್ಲಿಂದ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ತಾ ಇತ್ತು ಆ ಬೆಂಕಿಯ ಒಂದು ತೀವ್ರತೆ ಮತ್ತೆ ಆ ದಟ್ಟ ಹೊಗೆಯನ್ನ ನೋಡಿದಾಗ ಏನೋ ಒಂದು ದುರಂತ ಆಗಿರಬಹುದು ಅಂತ ಅನಿಸ್ತಿತ್ತು ಈಗ ಅಫೀಷಿಯಲ್ ಆಗಿ ಗೊತ್ತಾಗ್ತಾ ಇರೋದು ಈ ಅಗ್ನಿ ಅವಘಡದಿಂದಾಗಿ ಐವರು ನೌಕರರು ಸಾವನ್ನಪ್ಪಿದ್ದಾರೆ ಅಂತ ಮಹಾರಾಷ್ಟ್ರ ಆರೋಗ್ಯ ಸಚಿವರೇ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತಷ್ಟು ಆತಂಕ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಕೋವಿಶೀಲ್ ಉತ್ಪಾದನಾ ಘಟಕ ಏನಿದೆ ಅದು ಸೇಫ್ ಆಗಿತ್ತು ಅಂತ ಆಗಲೇ ಇನ್ಫರ್ಮೇಷನ್ ಗೊತ್ತಾದಾಗ ಸ್ವಲ್ಪ ಸಮಾಧಾನ ಆಗಿತ್ತು ಅಗ್ನಿ ಅವಘಡ ಆಗಿದ್ರೂ ಕೂಡ ಸದ್ಯಕ್ಕೆ ಲಸಿಕೆ ಸಪ್ಲೈ ಆಗ್ತಾ ಇದ್ದಿದೆ ಆ ಒಂದು ಘಟಕದಿಂದ ಬಟ್ ಈಗ ನೋಡಿದ್ರೆ ಅಲ್ಲಿ ಪ್ರಾಣಹಾನಿನೂ ಸಂಭವಿಸಿದೆ ಅನ್ನೋದು ಗೊತ್ತಾಗಿದೆ ಐವರು ನೌಕರರು ಸಾವನ್ನಪ್ಪಿದ್ದಾರೆ ಈ ಅಗ್ನಿ ದುರಂತದಲ್ಲಿ ಅನ್ನೋದು ಗೊತ್ತಾಗಿದೆ ಇನ್ನೊಂದು ಕಡೆ ಅಗ್ನಿಶಾಮಕ ದಳದವರು ನಿರಂತರವಾಗಿ ಬೆಂಕಿಯನ್ನ ತಹಬದಿಗೆ ತರಬೇಕು ಬೆಂಕಿಯನ್ನ ನಂದಿಸಬೇಕು ಅಂತ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದಾರೆ ಮತ್ತೆ ಅಲ್ಲಿದ್ದಂತ ವಿಜ್ಞಾನಿಗಳನ್ನು ಈ ಬೆಂಕಿ ಅಲ್ಲಿ ದುರಂತ ಸಂಭವಿಸ್ತಾ ಇದ್ದಂತೆ ಅವಘಡ ಸಂಭವಿಸ್ತಾ ಇದ್ದಂತೆ ಇಮಿಡಿಯೇಟ್ ಆಗಿ ಬೇರೆ ಕಡೆಗೆ ಅಂದ್ರೆ ಸುರಕ್ಷಿತ ಸ್ಥಳಕ್ಕೆ ಅಲ್ಲಿ ಸ್ಥಳಾಂತರ ಕೂಡ ಮಾಡ್ತಾ ಇದ್ರು ಆದರೆ ಪ್ರಾಣಹಾನಿಯಲ್ಲಿ ಸಂಭವಿಸದೆ ಐವರು ನೌಕರರು ಸಾವನ್ನಪ್ಪಿದ್ದಾರೆ ಇವರೆಲ್ಲ ವಿಜ್ಞಾನಿಗಳ ಅಥವಾ ಅಲ್ಲಿ ಕರ್ತವ್ಯ ಮಾಡ್ತಾ ಇದ್ದಂತ ನೌಕರರ ಏನು ಎತ್ತ ಆ ಬಗ್ಗೆ ಇನ್ ಡಿಟೇಲ್ ಆಗಿ ಇನ್ನಷ್ಟೇ ಗೊತ್ತಾಗಬೇಕಾಗುತ್ತೆ ಆದರೆ ಹೌದು ಅಲ್ಲಿ ಪ್ರಾಣಹಾನಿ ಆಗಿದೆ ಐವರು ನೌಕರರು ಸಾವನ್ನಪ್ಪಿದ್ದಾರೆ ಅಂತ ಮಹಾರಾಷ್ಟ್ರ ಆರೋಗ್ಯ ಸಚಿವರು ಈಗ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಈ ದುರ್ಘಟನೆ ನಡೆಯಬಾರದಾಗಿತ್ತು ಆದರೆ ಅಲ್ಲಿ ನಡೆದು ಹೋಗ್ಬಿಟ್ಟಿದೆ ಈ ಬೆಂಕಿ ಅವಘಡಕ್ಕೆ ಕಾರಣ ಏನು ಅನ್ನೋದು ನಿಖರವಾದ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಈ ಒಂದನೇ ಗೇಟ್ ನಲ್ಲಿ ಕಾಣಿಸ್ಕೊಂಡಂತ ಬೆಂಕಿ ಇದೀಗ ಐದು ಪ್ರಾಣ ಬಲಿಯನ್ನ ತಗೊಂಡಿದೆ ಐವರು ನೌಕರರು ಸಾವನ್ನಪ್ಪಿದ್ದಾರೆ ಮಹಾರಾಷ್ಟ್ರ ಆರೋಗ್ಯ ಸಚಿವರೇ ಈ ಬಗ್ಗೆ ಕನ್ಫರ್ಮೇಷನ್ ಅನ್ನು ಕೊಟ್ಟಿದ್ದಾರೆ ಸರಂ ಸಂಸ್ಥೆಯಲ್ಲಿ ನಡೆದಂತ ಅಗ್ನಿ ಅವಘಡದಿಂದಾಗಿ ಆಗಿರುವಂತ ಒಂದು ಅಚಾತುರ್ಯ ಇದು ಪ್ರಾಣಹಾನಿ ಆಗಿದೆ ಐವರು ನೌಕರರು ಸಾವನ್ನಪ್ಪಿದ್ದಾರೆ ಇನ್ನೊಂದು ಕಡೆ ಈ ಬೆಂಕಿಯನ್ನ ತಹಬದಿಗೆ ತರೋದಕ್ಕೆ ಅಗ್ನಿಶಾಮಕ ದಳದವರು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದಾರೆ ಮತ್ತೆ ಈಗ ಈ ಕೋವಿಶೀಲ್ಡ್ ಉತ್ಪಾದನಾ ಘಟಕ ಏನಿತ್ತು ಅದು ಸೇಫ್ ಆಗಿದೆ ಅಲ್ಲೇನು ಸಮಸ್ಯೆಗಳು ಆಗಿಲ್ಲ ಆದರೆ ಇಲ್ಲಿ ಪ್ರಾಣಹಾನಿ ಏನಾಗಿದೆ ಅದರಿಂದಾಗಿ ಸಹಜವಾಗಿ ಈ ಸಂಸ್ಥೆ ಮೇಲೆ ಒಂಥರ ಈಗ ಆತಂಕ ಇದ್ದೇ ಇದೆ ಇನ್ನೂ ಏನೆಲ್ಲ ಹಾನಿ ಆಗಿರಬಹುದು ನಿಜಕ್ಕೂ ಒಂದು ಫ್ಲೋರ್ನಲ್ಲಿ ಮಾತ್ರ ಬೆಂಕಿ ಕಾಣಿಸ್ಕೊಳ್ತಾ ಅದು ಎಲ್ಲೆಲ್ಲ ವ್ಯಾಪಿಸ್ತು ಅಲ್ಲಿ ಏನು ಲಸಿಕೆ ಇಟ್ಟಿದ್ರಾ ಇಲ್ಲವಾ ಇಟ್ಟಿದ್ರೂ ಕೂಡ ಎಷ್ಟು ಮಟ್ಟದಲ್ಲಿ ಲಸಿಕೆ ಇತ್ತು ಅದನ್ನು ಎಲ್ಲಿ ಸಪ್ಲೈ ಮಾಡಬೇಕಾಗಿತ್ತು ಈ ಥರ ಒಂದಿಷ್ಟು ಆತಂಕ ಇದೆ निकाला और ये जो पांच लोग है ये कौन है ऐसा कुछ पता चला क्या शुरू में चार लोग फंसने की आशंका थी उनको निकाला गया ये जो लोग आज जिनकी मृत्यु हो गई है वो शायद अभी जो अनुमान लगाया गया है उसके हिसाब से वहाँ पे ये बिल्डिंग जो थी वो अंडर कंस्ट्रक्शन थी तो शायद वो उस बिल्डिंग में काम करने वाले शायद वर्कर से ऐसा अनुमान अभी लगाया जा रहा है कॉज ऑफ फायर किस वजह से आग लगी ऐसा कुछ जानकारी मिला है कॉज ऑफ फायर का तो अभी फाइनल हमारे सामने ये नहीं आया लेकिन ऐसा उसमें भी लगाया जा रहा है अनुमान कि वहाँ पे जो बिल्डिंग का काम चल रहा था वहाँ पे जो वेल्डिंग का काम चल रहा था इलेक्ट्रिक का काम चल रहा था शायद उसी वजह से वहाँ पे आग लगी है थैंक यू दैट्स द पुणे मेयर कंफर्मिंग ಇದು ಪುಣೆ ಮೇಯರ್ ಕೊಟ್ಟಂತ ಒಂದು ಸ್ಪಷ್ಟನೆ ಶುರು ಮೇ ಚಾರ್ ಲೋಕ ಫಸ್ನೆ ಕಿ ಆಶಂಕಾ ತಿ ಉನ್ಕೋ ನಿಕಾಲಾ ಗಯಾ ये जो लोग आज जिनकी मृत्यु हो गई है वो शायद अभी जो अनुमान लगाया गया है उसके हिसाब से वहाँ पे ये बिल्डिंग जो थी वो अंडर कंस्ट्रक्शन थी तो शायद वो उस बिल्डिंग में काम करने वाले शायद वर्कर से ऐसा अनुमान अभी लगाया जा रहा है कॉज ऑफ फायर किस वजह से आग लगी ऐसा कुछ जानकारी मिला है कॉज ऑफ फायर का तो अभी फाइनल हमारे सामने ये नहीं आया लेकिन ऐसा उसमें भी लगाया जा रहा है अनुमान कि वहाँ पे जो बिल्डिंग का काम चल रहा था वहाँ पे जो वेल्डिंग का काम चल रहा था इलेक्ट्रिक का काम चल रहा था शायद उसी वजह से वहाँ पे आग लगी है थैंक यू
पुणे मेयर अल्ली स्पष्टनेयन्न कोड्ता इद्रु स्थल के विजिट माडि परिशीलनेयन्न आद्मेले अल्ली नालक जन विज्ञानिगळु एनु केलस माड्ता इद्रु ई बेंकि अवगड संभवस तक्षण अवरन्न स्थळांतर माडलायितु बहुशः अंद्रे अवरु कन्फर्म आगि हेळ्ता इल्ल बहुशः ई 5 जन एनु मृतपट्टिद्दारे ईग नौकररु ಅವರೆಲ್ಲ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರರು ಅಂತ ಕಾಣಿಸುತ್ತೆ ಆ ಬಗ್ಗೆ ಇನ್ನೂ ಕೂಡ ಪರಿಶೀಲನೆ ಆಗಬೇಕಾಗುತ್ತೆ ಅಲ್ಲಿ ಎಲೆಕ್ಟ್ರಿಕ್ ಕೆಲಸ ಆಗ್ತಾ ಇತ್ತು ಬಹುಶಃ ಅಲ್ಲಿಂದಾನೂ ಬೆಂಕಿ ಈ ತರ ವ್ಯಾಪಿಸಿರುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಅಧಿಕೃತವಾದಂತ ಮಾಹಿತಿ ಇದಲ್ಲ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದಷ್ಟು ಮಾಹಿತಿ ಅವರಿಗೆ ಏನು ಸಿಕ್ಕಿದೆ ಅದನ್ನ ಅವರು ಮೀಡಿಯಾ ಮುಂದೆ ಹೇಳ್ತಾ ಇದ್ರು ಪುಣೆ ಮೇಯರ್ ಸೋ ಈಗ 5 ಜನ ಏನು ಮೃತಪಟ್ಟಿದ್ದಾರೆ ಅವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರು ಅಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನು ಆಗ್ತಾ ಇತ್ತು ಕಟ್ಟಡ ಕಾಮಗಾರಿ ಏನಾಗ್ತಿತ್ತು ಅದರಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ ಅವರ ಈಗ ಸಾವಾಗಿದೆ ಅದರ ಜೊತೆಯಲ್ಲಿ ಎಲೆಕ್ಟ್ರಿಕ್ ವರ್ಕ್ ಆಗ್ತಾ ಇತ್ತು ಅಲ್ಲಿ ಹಾಗಾಗಿ ಬಹುಶಃ ಅಲ್ಲಿಂದಾನೇ ಏನಾದರೂ ಬೆಂಕಿ ಈ ತರ ವ್ಯಾಪಿಸಿರಬಹುದು ಅಂತ ಹೇಳಲಾಗ್ತಾ ಇದೆ ನೋಡೋಣ ಈಗ ಮಹಾರಾಷ್ಟ್ರ ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಏನೆಲ್ಲ ಇನ್ಫರ್ಮೇಷನ್ ಕೊಡುತ್ತೆ ಅಂತ ಬಟ್ ಈ ದುರಂತ ನಡಿಬಾರದಾಗಿತ್ತು ಪ್ರಾಣಹಾನಿ ಆಗಬಾರದಾಗಿತ್ತು ಆಗೋಗಿದೆ ಬೆಂಕಿ ಅವಗಡ ಸೆರಂ ಇನ್ಸ್ಟಿಟ್ಯೂಟ್ ನಲ್ಲಿ ಸಂಭವಿಸಿ ಲಸಿಕೆ ತಯಾರಿಕಾ ಘಟಕದಲ್ಲಿ ಅಗ್ನಿ ದುರಂತ ಆಗಿರೋದ್ರಿಂದ ಒಂತರ ಆತಂಕ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಇಡೀ ದೇಶದ ಚಿತ್ತ ಇವಾಗ ಇರೋದೆ ಈ ಪುಣೆಯ ಸೆರಂ ಇನ್ಸ್ಟಿಟ್ಯೂಟ್ ನಲ್ಲಿ ಮತ್ತೊಂದ ಕಡೆ ಇಡೀ ಜಗತ್ತು ಕೂಡ ನೋಡ್ತಾ ಇದೆ ಯಾಕಂದ್ರೆ ಭಾರತ ಟ್ರಯಲ್ ನೆಲ್ಲ ಮುಗಿಸಿ ಅದರಲ್ಲೆಲ್ಲ ಸಕ್ಸಸ್ ಆಗಿ ಇವಾಗ ಸಪ್ಲೈ ಎಲ್ಲ ಮಾಡಿ ಲಸಿಕೆ ಮೊದಲ ಹಂತದಲ್ಲಿ ಆಲ್ಮೋಸ್ಟ್ ಸಕ್ಸಸ್ ಆಗ್ತಾ ಇದೆ ಇಂತ ಸಂದರ್ಭದಲ್ಲಿ ಲಸಿಕೆ ಉತ್ಪಾದನೆ ಮಾಡುವಂತ ಘಟಕದಲ್ಲೇ ಈ ತರ ಬೆಂಕಿ ಅವಗಡ ಸಂಭವಿಸಿರೋದ್ರಿಂದ ಇದಕ್ಕೆ ಕಾರಣ ಏನಾಯಿತು ಅಂತ ಹೇಳಿಬಿಟ್ಟು ಈಗ ತನಿಖೆ ಆಗಬೇಕಾಗುತ್ತೆ ಸೋ ಈಗ ನಾಲ್ವರು ಪುರುಷರು ಓರ್ವ ಮಹಿಳೆಯ ಶವ ಪತ್ತೆಯಾಗಿದೆ 5 ಜನ ಮೃತಪಟ್ಟಿರೋದು 6ನೇ ಮಹಡಿಯಲ್ಲಿ ಒಟ್ಟು 5 ಶವಗಳು ಪತ್ತೆಯಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಸರಂ ಕಟ್ಟಡದಲ್ಲಿ ಸೋ ಇವತ್ತು ಮಧ್ಯಾಹ್ನ ಈ ಬೆಂಕಿ ವ್ಯಾಪಿಸಿಕೊಳ್ತು ನೋಡು ನೋಡ್ತಾ ಇದ್ದಂತೆ ಆ ಬೆಂಕಿಯ ಕೆನ್ನಾಲಿಗೆ ಏನಿತ್ತು ಅದು ಚಾಚಿಕೊಳ್ತಾ ಹೋಯಿತು ಈ ಘಟನೆಯಲ್ಲಿ 5 ಜನ ಬಲಿಯಾಗಿದ್ದಾರೆ ಅದರಲ್ಲಿ 4 ಜನ ಪುರುಷರು ಓರ್ವ ಮಹಿಳೆ ಅನ್ನೋದು ಗೊತ್ತಾಗಿದೆ ಇವರೆಲ್ಲ ಈ ಕಟ್ಟಡ ಕೂಲಿ ಕಾರ್ಮಿಕರು ಅನ್ನೋದು ಆಗ್ಲೇ ಮೇಯರ್ ಹೇಳ್ತಾ ಇದ್ದಂತ ಮಾಹಿತಿ ಅಂದ್ರೆ ಅಫೀಷಿಯಲ್ ಆಗಿ ಅವರಿಗೆ ಇನ್ನು ಕೂಡ ಇವರು ನಿಜವಾಗ್ಲೂ ಕಟ್ಟಡ ಕಾರ್ಮಿಕರ ಅಥವಾ ಇವರು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಏನು ಅಂತ ಅದರ ಬಗ್ಗೆ ಗೊತ್ತಿಲ್ಲ ಬಟ್ ಸ್ಥಳ ಪರಿಶೀಲನೆಗೆ ಹೋದಾಗ ಅಲ್ಲಿ ಒಂದು ಕಾಮಗಾರಿ ನಡೀತಾ ಇತ್ತು ಬಿಲ್ಡಿಂಗ್ ಅದರಲ್ಲಿ ಕೆಲಸ ಮಾಡ್ತಾ ಇದ್ದವರು ಇವರು ಇರಬಹುದು ಅಲ್ಲಿ ಎಲೆಕ್ಟ್ರಿಕ್ ಕೆಲಸ ನಡೀತಾ ಇತ್ತು ಅದರಿಂದ ಬೆಂಕಿ ವ್ಯಾಪಿಸಿ ಈ ತರ ದುರ್ಘಟನೆ ನಡೆದಿರಬಹುದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ 6ನೇ ಮಹಡಿಯಲ್ಲಿ ಒಟ್ಟು 5 ಶವಗಳು ಇದೀಗ ಪತ್ತೆಯಾಗಿದೆ ಅಗ್ನಿ ದುರಂತಕ್ಕೆ 5 ಜನ ಬಲಿಯಾಗಿದ್ದಾರೆ ಅಗ್ನಿಶಾಮಕ ದಳದವರು ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಲೇ ಇದ್ದಾರೆ ಬೆಂಕಿ ನಂದಿಸೋ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ ಈಗ ಸರಂ ಸಂಸ್ಥೆಯಲ್ಲಿ ಅಗ್ನಿ ದುರಂತ ಏನ್ ಸಂಭವಿಸಿದೆ ಅದರಿಂದ 5 ಜನ ಸಾವನ್ನಪ್ಪಿದ್ದಾರೆ ಮತ್ತೆ ಆ ಬೆಂಕಿಯ ಕೆನ್ನಾಲಿಗೆ ಆ ದಟ್ಟ ಹೋಗಿ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀವಿ ಅಗ್ನಿಶಾಮಕ ದಳದವರು ಹೆಚ್ಚೆಚ್ಚು ಸಿಬ್ಬಂದಿ ಬರ್ತಾ ಇದ್ದಾರೆ ಸ್ಥಳಕ್ಕೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಏನಾಗಿದೆ ಏನು ಎತ್ತ ಅಂತ ಹಂಚಿಕೆ ತನಕ ಒಂಥರ ತಲೆನೋವಾದ್ರೆ ತಲೆ ಬಿಸಿ ಆದ್ರೆ ಖಾತೆ ಫೈನಲ್ ಆದ್ಮೇಲೆ ಬಿಜೆಪಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಇವತ್ತು ಬೆಳಿಗ್ಗೆಯಿಂದ ಆಗ್ತಾ ಇದೆ ಬಿಜೆಪಿ ಕೋತ ಕೋತ ಅಂತಿದೆ ಕೊಟ್ಟ ಖಾತೆಗಳ ಬಗ್ಗೆ ಕೆಲ ಸಚಿವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಮಂತ್ರಿ ಸ್ಥಾನ ಸಿಕ್ಕಿದ್ರೂ ಕೂಡ ಕೆಲ ವಲಸಿಗರ ಸಿಟ್ಟು ಮಾತ್ರ ಕಡಿಮೆಯಾಗಿಲ್ಲ ನಾವು ಇಂಥದ್ದಕ್ಕೆ ಡಿಮ್ಯಾಂಡ್ ಮಾಡಿದ್ವಿ ಈಗ ನೋಡಿದ್ರೆ ನೀವು ಕೊಟ್ಟಂತ ಭರವಸೆಯನ್ನ ಕೊಟ್ಟ ಮಾತನ್ನ ತಪ್ಪು ಬಿಟ್ಟಿದ್ದೀರಾ ಅಂತ ಸಿಎಂ ಮೇಲೆ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ವೈದ್ಯಕೀಯ ಖಾತೆ ವಾಪಸ್ಗೆ ಸುಧಾಕರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಬಕಾರಿ ಕೊಟ್ಟಿರೋದಕ್ಕೆ ಎಂಟಿಬಿ ನಾಗರಾಜ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ ನಾನು ಕೇಳಿರಲಿಲ್ಲ ನಾನು 2 ದಿನಾನೂ ಈ ಖಾತೆಯಲ್ಲಿ ಇರಲ್ಲ ಇಲಾಖೆ ನನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಇನ್ನು ಆಹಾರ ಖಾತೆ ಬದಲಾವಣೆಗೆ ಗೋಪಾಲಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ
ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ಸಿಎಂ ಬಿಎಸ್ವೈ ಸರ್ಕಸ್ ಮಾಡ್ತಾ ಇದ್ದಾರೆ. ಸಿಎಂ ಸಮಾಧಾನ ಮಾಡಿದ್ರು ಕೂಡ ಎಂಟಿಬಿ ನಾಗರಾಜ್ ಮಾತ್ರ ಒಪ್ಪಿಕೊಳ್ತಾ ಇಲ್ಲ, ಸಮಾಧಾನ ಪಡ್ಕೊಳ್ತಾ ಇಲ್ಲ. ಸಿಎಂ ಬಿಎಸ್ವೈಗೆ ಈಗ ಖಾತೆ ಬದಲಾವಣೆಯ ಟೆನ್ಷನ್ ಜಾಸ್ತಿಯಾಗಿದೆ. ಸಿಎಂ ಸಂಧಾನಕ್ಕೂ ಕೂಡ ಎಂಟಿಬಿ ನಾಗರಾಜ್ ಬಗ್ತಾ ಇಲ್ಲ. ನಾನು ಅಬಕಾರಿ ಖಾತೆ ಕೇಳೇ ಇಲ್ಲ, ಈಗ ಕೊಟ್ಟಿದ್ದಾರೆ ಅದು ನನಗೆ ಬೇಡ ಅಂತ ಎಂಟಿಬಿ ಹಠ ಹಿಡಿದು ಕೂತಿದ್ದಾರೆ. ನಾನು ಕೇಳಿದ್ದು ವಸತಿ ಖಾತೆ, ನನಗೆ ಅದೇ ಖಾತೆ ಬೇಕು ಅಂತ ಎಂಟಿಬಿ ಪಟ್ಟನ್ನ ಹಿಡಿದಿದ್ದಾರೆ. ಕಡೆಗೆ ಒಂದು ವಾರನಾದರೂ ತಡ್ಕೋ, ನೀನು ಈ ಇಲಾಖೆಯಲ್ಲಿ ಇರು, ಅಬಕಾರಿ ಇಲಾಖೆಯಲ್ಲಿ ಅಂತ ಹೇಳಿದ್ರು ಕೂಡ, ಸಿಎಂ ಸಮಾಧಾನ ಮಾಡಿದ್ರು ಕೂಡ ಎಂಟಿಬಿ ನಾಗರಾಜ್ ಮಾತ್ರ ಒಪ್ಪಿಕೊಳ್ಳೋ ಪರಿಸ್ಥಿತಿಲಿ ಇಲ್ಲ. ನಾನು ಸರ್ಕಾರಿ ಕಾರನ್ನ ವಾಪಸ್ ಕೊಡ್ತೀನಿ ಅಂತ ಎಂಟಿಬಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಕ್ಯಾಬಿನೆಟ್ ಮೀಟಿಂಗು ಕೂಡ ಬಂದಿಲ್ಲ, ಅವರು ಸೀದಾ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಏನೋ ಮಾತಿಲ್ಲ, ಸುಮ್ಮನೆ ನಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಂಡು ಮಾತಾಡ್ಕೊಂಡು ಇದ್ದೀವಿ. ನಾನು ವಸತಿ ಖಾತೆನಲ್ಲಿ ಸಚಿವನಾಗಿದ್ದೆ. ಅಲ್ಲಿ ಏನೋ ಬಡವ್ರಿಗೆ ಮನೆ ಕೊಡೋದು, ಸೈಟ್ ಕೊಡೋದು, ಮನೆ ಕಟ್ಕೊಡೋದು, ಇಂಥ ಕಾರ್ಯಕ್ರಮಗಳು ಕೊಡೋದು ಇದ್ದವು. ಅದರಲ್ಲಿ ಎರಡು ನಿಗಮಗಳಿದ್ದವು, ಸ್ಲಮ್ ಬೋರ್ಡು, ಹೌಸಿಂಗ್ ಬೋರ್ಡು. ಅಲ್ಲಿ ಹೌಸಿಂಗ್ ಬೋರ್ಡಲ್ಲಿ ಸೈಟ್ಗಳು ಕೊಡೋವಂಥದ್ದು, ಸ್ಲಮ್ ಬೋರ್ಡಲ್ಲಿ ಮನೆಗೆ ಕೊಟ್ಟೋವಂಥದ್ದು, ಒಟ್ಟು ಸ್ಲಮ್ಗಳು ಡೆವಲಪ್ಮೆಂಟ್ ಮಾಡೋದು ಅಂಥ ಖಾತೆ ಇತ್ತು. ಅದಕ್ಕೆ ರಾಜೀನಾಮೆ ಕೊಟ್ಟು ಬಂದು ಈಗ ನಮಗೆ ಅಬಕಾರಿ ಕೊಟ್ಟಿದ್ದಾರೆ. ಅಬಕಾರಿನಲ್ಲಿ ಮಾಡೋವಂಥ ಕೆಲಸ ಏನಿದೆ? ಯಾರೋ ಸರ್ಕಾರ ಕಂಪನಿಗಳಿಂದ ಪರ್ಚೇಸ್ ಮಾಡ್ತಾರೆ, ಅಂಗಡಿಗಳಿಗೆ ಹೋಲ್ಸೇಲ್ ಡೀಲರ್ಗಳಿಗೆ ಕೊಡ್ತಾರೆ, ಅವರು ಸೇಲ್ ಮಾಡ್ತಾರೆ, ಹಣ ಕೊಡ್ತಾರೆ. ಅಲ್ಲಿ ನಾನು ಮಾಡೋವಂಥ ಕೆಲಸ ಇಲ್ಲ. ಅದರಿಂದ ನಾನು ಆ ಖಾತೆಯನ್ನು ಬೇಡ ನನಗೆ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೀನಿ ಅಷ್ಟೇ. ಮುಖ್ಯಮಂತ್ರಿಗಳು ಆಯಿತು ಮಾತಾಡೋಣ ನೋಡೋಣ ಅಂತ ಹೇಳಿದ್ರು. ಈ ಖಾತೆಯಲ್ಲಿ ನಾನು ಕೆಲಸ ಮಾಡೋಂಥ ಖಾತೆ ಅಲ್ಲ ಇದು. ನನಗೆ ಯಾವುದಾದ್ರೂ ಕೆಲಸ ಮಾಡಿ, ಸಾರ್ವಜನಿಕವಾಗಿ ಕೆಲಸ ಮಾಡಿ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರಬೇಕು. ನಾನು ಮಾಡೋವಂಥ ಕೆಲಸ ಸಾರ್ವಜನಿಕರಿಗೆ ಬಡವ್ರಿಗೆ ಒಳ್ಳೆಯದಾಗಬೇಕು ಅಂಥ ಖಾತೆಯನ್ನು ಕೊಡಿ ಅಂತ ಕೇಳಿದ್ದೀವಿ. ಅವರು ಹೇಳಿದರು ವಸತಿ ಖಾತೆಗಿಂತ ನಿಮ್ಗೆ ಒಳ್ಳೆ ಖಾತೆ ಕೊಡ್ತೀವಪ್ಪ ಅಂತ ಐದಾರು ಸಾರಿ ಭರವಸೆ ಕೊಟ್ಟಿದ್ದರು. ಆದರೆ ಈಗ ಈ ಖಾತೆ ಕೊಟ್ಟಿದ್ದಾರೆ. ಆ ಖಾತೆ ನಾನು ಕೆಲಸ ಮಾಡೋಂಥ ಖಾತೆ ಅಲ್ಲ ಸರ್. ಇನ್ನು ಖಾತೆ ಹಂಚಿಕೆಯಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಮಾಧುಸ್ವಾಮಿ, ಗೋಪಾಲಯ್ಯ ಸೇರಿ ಎಲ್ಲರ ಮನವೊಲಿಕೆ ಆಗಿದೆ ಅಂತ ಹೇಳಿದ್ದಾರೆ. ಸ್ವಲ್ಪ ದಿನ ಅವ್ರ ಖಾತೆಯಲ್ಲಿ ಕೆಲಸ ಮಾಡಲಿ, ಸರಿ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಉತ್ತಮ ಖಾತೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪ. ಹಾಗಾಗಿ ಸ್ವಲ್ಪ ದಿನ ಆದ್ಮೇಲೆ ನೋಡೋಣ ಅಂತ ಯಡಿಯೂರಪ್ಪನವರು ಹೇಳಿರೋದ್ರಿಂದ ಈಗ ಯಾರ್ಯಾರ ಮನವೊಲಿಕೆ ಆಗಿದೆ, ನಿಜಕ್ಕೂ ಅವರು ಈಗ ಮನಪೂರ್ವಕವಾಗಿ ಒಪ್ಕೊಂಡಿದಾರಾ ಅಥವಾ ಪಕ್ಷಕ್ಕೋಸ್ಕರ ಒಪ್ಕೊಂಡಿದಾರಾ, ಈಗ ಸಿಎಂ ಮೇಲೆ ನಂಬಿಕೆ ಇಟ್ಟು ಒಪ್ಕೊಂಡಿದಾರಾ, ಸೊ ಈ ತರದ ಚರ್ಚೆಗಳು ಪಕ್ಷದಲ್ಲೇ ಆಗ್ತಾ ಇದೆ. ಮಾಧುಸ್ವಾಮಿ ಸೇರಿ, ಗೋಪಾಲಯ್ಯ ಸೇರಿ, ಉಳಿದೆಲ್ಲ ಸಚಿವರು ಸಮಾಧಾನದಲ್ಲಿದ್ದಾರೆ, ಯಾವುದೇ ಬೇಜಾರಿಲ್ಲ. ಇಲಾಖೆ ಹಂಚಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಸ್ವಲ್ಪ ಅವ್ರಿಗೆ ಅಸಮಾಧಾನ ಆಗಿತ್ತು, ಕರೆದು ಮಾತಾಡಿದ್ದೇನೆ. ಅದರಿಂದ ಎಲ್ಲರೂ ಸಮಾಧಾನದಲ್ಲಿ ಹೋಗಿದ್ದಾರೆ. ಮಾಧುಸ್ವಾಮಿ ಕೊಟ್ಟು ಹೇಳ್ತೀನಿ, ಎಲ್ಲ ಕಡೆ ಬಂದಿದೆ, ನೀವು ನೋಡಿದ್ದೀರಿ. ಅವರೇನೋ ಅವರ ಊರ ಕಡೆ ಒಂದು ವಿಶೇಷ ಕಾರ್ಯಕ್ರಮ ಇದೆ, ಅದು ಬಂದರೂ ಬರ್ಬೋದು. ಈಗ ಯಾವುದೇ ಅಸಮಾಧಾನ ಇಲ್ಲ, ಎಲ್ಲ ಇವತ್ತು ಎಲ್ಲರನ್ನು ಕರೆದು ವೈಯಕ್ತಿಕ ಮಾತಾಡಿದ್ದಾರೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೋಡೋಣ, ಬ್ರೇಕ್ ಆದ್ಮೇಲೆ. ಸಂಪುಟ ಸಭೆಗೂ ಬರಲಿಲ್ಲ ಅಸಮಾಧಾನಿತ ಸಚಿವರು. ಸಂಪುಟ ಸಭೆಗೆ ಎಂಟಿಬಿ, ಗೋಪಾಲಯ್ಯ, ಸುಧಾಕರ್ ಬಂದಿಲ್ಲ. ಇವರು ಕೇಳಿದ ಖಾತೆ ಸಿಗಲಿಲ್ಲ ಅಂತ. ಸುಧಾಕರ್ಗೆ ವೈದ್ಯಕೀಯ ಶಿಕ್ಷಣ ನನಗೆ ಕೊಟ್ಟಿದ್ರು, ಮತ್ತೆ ಆರೋಗ್ಯ ಸಚಿವನಾಗಿ ನಾನಿದ್ದೆ, ಈಗ ಆರೋಗ್ಯ ಖಾತೆ ನನ್ನಿಂದ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಅಸಮಾಧಾನ. ಸಂಪುಟ ಸಭೆಗೆ ಎಂಟಿಬಿ ಮತ್ತೆ ಗೋಪಾಲಯ್ಯ ಸುಧಾಕರ್ ಗೈರಾಗಿದ್ದಾರೆ. ಕೆಲವರಿಗೆ ನಾವು ನೂತನ ಸಚಿವರಿಗೆ ನಾವು ಕೇಳಿದಂತ ಖಾತೆ ಕೊಡಲಿಲ್ಲ ಅಂತ ಸಿಟ್ಟು. ಸುಧಾಕರ್ ಅಂತವ್ರಿಗೆ ಇದ್ದಂತ ಖಾತೆಯನ್ನ ನನ್ನಿಂದ ಯಾಕೆ ಕಿತ್ಕೊಂಡ್ರು ಅಂತ ಸಿಟ್ಟು. ಈಗ ಸಂಪುಟ ಸಭೆಗೂ ಕೂಡ ಇವರು ಬರಲಿಲ್ಲ. ಬೆಳಗ್ಗೆಯಿಂದಲೂ ಕೂಡ ಈ ಅಸಮಾಧಾನಿತರ ಒಂದು ಸಮಾಧಾನ ಮಾಡೋದಕ್ಕೆ ಪ್ರಯತ್ನಗಳು ಆಗ್ತಲೇ ಇತ್ತು. ಅದರಲ್ಲೂ ಆರ್ ಅಶೋಕ್ ಅವರು ಫೋನ್ ಮಾಡಿ ಬನ್ನಿ, ಅದೇನಿದೆ ಅದು ಸಮಸ್ಯೆ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ನೋಡಿದ್ರೆ ಈಗ ನೀವು ಮಾಡಿ ಈ ಖಾತೆಯಲ್ಲಿ ಒಂದು ವಾರ ನೋಡಿ ನಿಮ್ಮ ಹತ್ರ ಆಗುತ್ತಾ ಇಲ್ವಾ ಅಂತ. ನಿಮ್ಗೆ ಸಮಾಧಾನ ಆಗಲಿಲ್ಲ ಅಂದರೆ ನಾನು ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಇವರು ಕ್ಯಾಬಿನೆಟ್ಗೆ ಗೈರಾಗಿದ್ದಾರೆ.
ಇದೇ ವಿಚಾರವಾಗಿ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಕೂಡ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗೋವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಈಗೊಂದು ಬ್ರೇಕ್.